ಆತ್ಮೀಯ ವಿದ್ಯಾರ್ಥಿಗಳೇ, ಅನುರಾಗೋದಯ ಎನ್ನುವ ಪಾಠವನ್ನು ನಾವು ನೋಡ್ತಾ ಇದ್ವಿ. ಚಂದ್ರಪೀಡ ತನ್ನ ಸೇನೆಯೊಂದಿಗೆ ತನ್ನ ರಾಜ್ಯವನ್ನು ವಿಸ್ತರಿಸಿಕೊಳ್ಳುವುದಕ್ಕೋಸ್ಕರವಾಗಿ ಕೈಲಾಸ ಪರ್ವತದೆಡೆಗೆ ಸಾಗಿದ್ದಾನೆ. ಅಲ್ಲಿ ಬಾಯಾರಿಕೆಯನ್ನು ನೀಗಿಸಿಕೊಳ್ಳುವುದಕ್ಕೋಸ್ಕರವಾಗಿ ಅಚ್ಚೋದ ಸರೋವರದ ಸಮೀಪಕ್ಕೆ ತನ್ನ ಕುದುರೆಯನ್ನು ನಿಲ್ಲಿಸಿದ್ದಾನೆ. ಇಂಪಾದ ಧ್ವನಿ ದಕ್ಷಿಣ ಭಾಗದಿಂದ, ದಕ್ಷಿಣ ದಿಕ್ಕಿನಲ್ಲಿ ಇಂಪಾದ ಧ್ವನಿ ಶಿವಮಂದಿರದ ಕಡೆಯಿಂದ ಕೇಳ್ತಾ ಇದೆ. ಈ ಇಂಪಾಗೆ ಹಾಡ್ತಾ ಇರುವಂಥವಳು ಯಾರು ಅಂಥೇಳಿ ಆ ದೇವಸ್ಥಾನದ ಕಡೆಗೆ ಸಾಗತಾನೆ. ಸುಂದರವಾದಂಥ ಅಥವಾ ರೂಪವತಿಯೂ ಆಗಿರುವ, ಸುಂದರಿಯೂ ಆಗಿರುವ, ಶ್ವೇತ ವಸ್ತ್ರಧಾರಿಣಿಯಾಗಿರುವಂಥದ್ದು ಅಸಹಜ ಪ್ರಕೃತಿಯ ಗುಣ ಅಂಥೇಳಿ ಅವಳನ್ನು ಪ್ರಶ್ನಿಸ್ತಾನೆ. ಈ ಯೌವನಾವಸ್ಥೆಯಲ್ಲಿ ಶ್ವೇತ ವಸ್ತ್ರಧಾರಿಣಿಯಾಗಿ ಏನನ್ನು ನೀನು ಧ್ಯಾನವನ್ನು ಮಾಡ್ತಾ ಇದ್ದೀಯ, ನಿನ್ನ ಉದ್ದೇಶ ಏನು ಅಂಥೇಳಿ ಚಂದ್ರಪೀಡ ಕೇಳಿದಾಗ ತನ್ನ ಜೀವನ ವೃತ್ತಾಂತವನ್ನು ಹೇಳಲಿಕ್ಕೆ ಆರಂಭಿಸ್ತಾಳೆ. ಅಲೈ ರಾಜಪುತ್ರನೇ, ಹೇಳಿಕೊಳ್ಳಬಾರದೇನಂತಹ ಘಟನೆಗಳೇನು ನಡೆದಿಲ್ಲ. ನಿನ್ನ ಕೇಳಲಿಕ್ಕೆ ನಿನಗೆ ಉತ್ಸಾಹ ಇದ್ದಲ್ಲಿ ನಾನು ಹೇಳಲಿಕ್ಕೆ ಆರಂಭಿಸ್ತೇನೆ. ಹಂಸ ಮತ್ತು ಗೌರಿಯ ಮಗಳಾಗಿ ಎಷ್ಟೋ ವರ್ಷಗಳ ನಂತರ ನನ್ನ ಜನ್ಮ ಆಗಿದೆ. ತಂದೆ ನನ್ನ ಜನ್ಮವನ್ನು ಆನಂದಿಸಿದ್ದಾನೆ, ನಾಮಕರಣವನ್ನು ವಿಜೃಂಭಣೆಯನ್ನು ಮಾಡಿದ್ದಾನೆ. ನನ್ನ ವಯಸ್ಸಿಗೆ ತಕ್ಕಂತೆ, ನನ್ನ ರೂಪಕ್ಕೆ ತಕ್ಕಂತೆ ನನಗೆ ಮಹಾಶ್ವೇತ ಅಂಥೇಳಿ ಹೆಸರನ್ನು ಇಟ್ಟಿದ್ದಾನೆ. ನನ್ನ ರೂಪಕ್ಕೆ ತಕ್ಕಂತೆ ಯೋಗ್ಯವಾದಂಥ ಹೆಸರು ಮಹಾಶ್ವೇತ ಅಂತೇಳಿ ಅದನ್ನು ಇಟ್ಟಿದ್ದಾನೆ. ನಾನು ನನ್ನ ಶೈಶವಾವಸ್ಥೆಯನ್ನು ನನ್ನ ತಂದೆ ಮನೆಯಲ್ಲಿಯೇ ಕಳೆದಿದ್ದೆ. ಹಾಗೆಯೇ ನಾನು ಮಧುಕರೈವ ಮದೇನ ನವ ಯೌವನೇನ ಪದಂ, ವಸಂತ ಕಾಲದಲ್ಲಿ ಸವಿದ ಮಧುವನ್ನು ಸವಿದಂತಹ ದುಂಬಿಯಂತೆ ಸೊಕ್ಕಿನಿಂದ ಯೌವನಾವಸ್ಥೆಯನ್ನು ಅನುಭವಿಸಿದೆ ಅಂಥೇಳಿ ತನ್ನ ಜೀವನವನ್ನು, ಬಾಲ್ಯದ ಘಟನೆಗಳನ್ನು ಹೇಳಿಕೊಳ್ಳಿಕ್ಕೆ ಮುಂದಾಗ್ತಾಳೆ. ಅಷ್ಟೇ ಅಲ್ಲ, ಒಂದು ದಿನ ನಡೆದ ಘಟನೆಯನ್ನು ಹೇಳಲಿಕ್ಕೆ ಆರಂಭಿಸ್ತಾಳೆ. ಏಕದಾ ಅಂಬಯ ಸಹ ಮಧುಮಾಸ ವಿಸ್ತಾರಿತ ಶೋಭಂ ಪ್ರೋತ್ಪುಲ್ಲ ನವನಲಿನ ಕುಮುದ ಕುವಲಯ ಕಲ್ಹಾರಮಿದಂ ಅಚ್ಛೋದಂ ಸರಹ ಸ್ನಾತುಮ ಅಭ್ಯಾಗಮಂ ಏಕಸ್ಮಿಶ್ಚ ಪ್ರದೇಶೇ ಝಟಿತಿ ವನಾನಿಲೇನ ಉಪನೀತಂ ಅಹಮಹಮಿಕೆಯ ಮಧುಕರ ಕುಲೈಹಿ ಅನುಬಧ್ಯಮಾನಂ ಅನಾಘ್ರಾತಪೂರ್ವಂ ಅಮಾನುಷ ಲೋಕೋಚಿತಂ ಕುಸುಮಗಂಧಂ ಅಭ್ಯಜಿಗ್ರಂ. ಬಾಣನ ಕಾದಂಬರಿಯ ಪ್ರತಿಯೊಂದು ವಾಕ್ಯಗಳು ಕೂಡ ಪದಪುಂಜಗಳಿಂದ ಹೆಣೆಯಲ್ಪಟ್ಟಿದೆ. ವಾಸ್ತವಿಕವಾಗಿ ಬನ್ನಂಜಂತವರು ಹೇಳಿರುವ ಮಾತದು. ಕಥೆಯನ್ನು ವಿಸ್ತರಿಸಲಿಕ್ಕೆ ಹೋಗಿ ಪದಪುಂಜಗಳನ್ನು ಓದುತ್ತಾ ಓದುತ್ತಾ ಕಥೆಯೇ ಓದುಗನಿಗೆ ದಾರಿ ತಪ್ಪಿಸುವಂಥ ರೀತಿಯಲ್ಲಿಯೂ ಇದೆ ಅಂತೇಳಿ. ಅಂದರೆ ಅಷ್ಟು ಪದಪುಂಜಗಳನ್ನು, ಸಮಾಸೋಕ್ತಿಗಳನ್ನು ಬಳಸ್ತಾ ಬಳಸ್ತಾ ಮುಂದೆ ಸಾಗಿದ್ದಾನೆ. ಏಕದಾ, ಒಂದು ದಿನ, ಅಂಬಯಾ ಸಹ ತನ್ನ ತಾಯಿಯೊಂದಿಗೆ, ಅಂಬಾ ಪರಿಶುದ್ಧವಾದ ಸಂಸ್ಕೃತ ಶಬ್ದ ಅದು, ಅಂಬಾ ಅಂತಂದರೆ ತಾಯಿ ಅಂತರ್ಥ, ಅಂಬಯಾ ತಾಯಿಯೊಂದಿಗೆ, ಅಂಬಯಾ ಸಹ ಮಧುಮಾಸ ವಿಸ್ತಾರಿತ ಶೋಭಂ ಪ್ರೋತ್ಫುಲ್ಲ ನವನಲಿನ ಕುಮುದ ಕುವಲಯ ಕಲ್ಹಾರಮಿದ ಮಚ್ಚೋದಂ ಸರಹ ಸ್ನಾತುಮ ಅಭ್ಯಾಗಮ ಅನ್ವಯನ ಹೀಗೆ ಮಾಡ್ಕೊಳ್ಬೇಕು. ಅಂಬಯ ಸಹ ಸ್ನಾತುಮ ಅಭ್ಯಾಗಮಂ, ಆ ವಾಕ್ಯದ ತುದಿಯಲ್ಲಿದೆಯಲ್ಲೋ, ಸ್ನಾತುಮ ಅಭ್ಯಾಗಮಂ, ಸ್ನಾನಕ್ಕೋಸ್ಕರವಾಗಿ ನಾನು ಹೋದೆ. ಯಾರೊಂದಿಗೆ? ತಾಯಿಯೊಂದಿಗೆ. ಕುತ್ರ ಸ್ನಾತುಮ ಅಭ್ಯಾಗಮಂ, ಎಲ್ಲಿಗೆ ಸ್ನಾನಕ್ಕೆ ಹೋದೆ ಅಂತ ಕೇಳಿದ್ರೆ, ಅಚ್ಚೋದ ಸರಹ ಸ್ನಾತುಮ ಅಭ್ಯಾಗಮಂ, ಅಚ್ಚೋದ ಸರೋವರಕ್ಕೆ ಸ್ನಾನಕ್ಕೋಸ್ಕರವಾಗಿ ಹೋದೆ.
ಅಚ್ಚುತ ಸರ ಯಾವ ರೀತಿಯಲ್ಲಿ ವಿಸ್ತರಿಸಲ್ಪಟ್ಟಿದೆ ಅಂತ ಕೇಳಿದ್ರೆ, ವಸಂತ ಕಾಲವೇ ಮೈದಳೆದು ಬಂದು ಆ ಒಂದು ಅಚ್ಚುತ ಸರೋವರದಲ್ಲಿ ವಿಸ್ತರಿಸಲ್ಪಟ್ಟಿದೆ. ವಸಂತ ಕಾಲ ಮೈದಳೆದು ನಿಂತಿದೆ ಎಲ್ಲಿ ಅಂತ ಕೇಳಿದ್ರೆ ಅಚ್ಚುತ ಸರೋವರದಲ್ಲಿ. ಅಚ್ಚುತ ಸರೋವರ ಅಷ್ಟೊಂದು ಸುಂದರವಾಗಿ ಗೋಚರಿಸ್ತಾ ಇದೆ. ಹೇಗೆ ಅಂತ ಕೇಳಿದ್ರೆ, ಮಧುಮಾಸ ವಿಸ್ತಾರಿತ. ಮಧುಮಾಸ, ಮಧು ಸಿಗುವ ಮಾಸ. ಮಧು ಅಂತಂದರೆ ಜೇನು ಅಂತರ್ಥ, ಸಿಹಿ ಅಂತರ್ಥ. ಅದು ಸಿಗುವ ಮಾಸ ಅಂತ ಯಾವುದು ಕೇಳಿದ್ರೆ, ವಸಂತಕಾಲ, ಚೈತ್ರ ಮಾಸ, ವೈಶಾಖ ಮಾಸಗಳು. ಆ ಒಂದು ಮಾಸ ವಿಸ್ತಾರಿತ ಶೋಭಂ, ಅದು ವಿಸ್ತರಿಸಲ್ಪಟ್ಟಿದೆ ಅನ್ನುವಂತೆ. ಶೋಭಂ ಪ್ರೋತ್ಫುಲ್ಲ ನವ ನಲಿನ ಕುಮುದ ಕುವಲಯ ಕಲ್ಹಾರ ವಿದ ಮಚ್ಚೋದಂ ಸರಂ. ಇವೆಲ್ಲವೂ ಕೂಡ ಪ್ರೋತ್ಫುಲ್ಲ ಅಂತಂದರೆ ಅರಳಿ ನಿಂತಿದೆ, ಅರಳಿದೆ ಶೋಭ, ಅರಳಿದೆ ಮಧುಮಾಸ ವಿಸ್ತರಿಸಿ ವಿಸ್ತರಿತ ಶೋಭೆ ಇವುಗಳಿಂದ ಅರಳಿ ನಿಂತಿದೆ. ಯಾವುದರಿಂದ ಅಂತ ಕೇಳಿದ್ರೆ, ನವನಲಿನ ಹೊಸದಾಗಿ, ನವ ಹೊಸದಾಗಿ ಅರಳಿರುವಂಥದ್ದು, ನವನವೀನವಾಗಿ ಗೋಚರಿಸ್ತಾ ಇದೆ ಅಂತ ಹೇಳ್ತಾವಲ್ಲೋ ಆ ರೀತಿಯಾದಂಥ ಶಬ್ದ. ನಲಿನ ಕುಮುದ ಕುವಲಯ ಕಲ್ಹಾರ, ಹೀಗೆ ಶ್ವೇತ, ಶ್ವೇತ ಕಮಲ, ನೀಲಿ ಕಮಲ ಮತ್ತು ರಕ್ತ ಕಮಲ, ಈ ಮೂರು ಕಮಲಗಳು ಕೂಡ ಈ ಒಂದು ಸರೋವರದಲ್ಲಿದೆ. ಮೂರು ಕಮಲಗಳು ಕೂಡ ಈ ಸರೋವರದಲ್ಲಿದೆ. ಅದನ್ನು ಹೇಳ್ತಾ ಇರುವಂಥದ್ದು ಕುಮುದ ಕುವಲಯ ಕಲ್ಹಾರ, ಶ್ವೇತ, ನೀಲ, ರಕ್ತ ಕಮಲ. ಬಿಳಿ, ಕ್ರಮವಾಗಿ ಬಿಳಿ, ಕುಮುದ ಅಂತಂದರೆ ಬಿಳಿ ಅಂತರ್ಥ, ಹಿಮಕುಂದ, ತುಷಾರಾಭಂ ಬರ್ತದಲ್ವ, ಶಾರದಾ ಸ್ತೋತ್ರದಲ್ಲಿ ಕೂಡ ಬರ್ತದೆ. ಹಾಗಾದ್ರೆ ಕುಮುದ ಅಂತ ಹೇಳಿದ್ರೆ ಬಿಳಿ ಅಂತರ್ಥ, ಕುವಲಯ ಅಂತಂದರೆ ನೀಲಿ ಬಣ್ಣದ್ದು ಅಂತರ್ಥ, ಕಲ್ಹಾರ ಅಂತಂದರೆ ಕೆಂಪು ಬಣ್ಣದ ತಾವರೆ, ಕೆಂಪು ಬಣ್ಣದ್ದು ಅಂತರ್ಥ. ಹೀಗೆ ರೀತಿಯಲ್ಲಿ ನವನಲ್ಲಿನ ಕುಮುದ ಕುವಲಯ ಕಲ್ಹಾರವಿದ, ಬಿಳಿ ನೀಲಿ ಮತ್ತು ಕೆಂಪು ಕಮಲಗಳಿಂದ ಕೂಡಿದ ಅಚ್ಚೋದಂ ಸರಹ, ಅಚ್ಚೋದ ಸರೋವರಕ್ಕೆ ಸ್ನಾತುಮ ಅಭ್ಯಾಗಮ, ಸ್ನಾನಕ್ಕೋಸ್ಕರವಾಗಿ ನಾನು ಹೋದೆ. ಯಾರೊಂದಿಗೆ ಹೋದೆ? ತಾಯಿಯೊಂದಿಗೆ ಹೋದೆ. ಮಧುಮಾಸ ವಿಸ್ತರಿಸಿ ಅಚ್ಚೋದ ಸರೋವರದಲ್ಲಿ ಮೈದಳೆದು ನಿಂತಿದೆ. ಯಾಕೆ? ಬಿಳಿ ನೀಲಿ ಮತ್ತು ಕೆಂಪ ಕಮಲಗಳು, ಕೆಂಪದಾದಂಥ ಕಮಲಗಳು ಅರಳಿ ನಿಂತಿವೆ. ಅಂಥ ಒಂದು ಸುಂದರವಾಗಿರುವ ಪ್ರಕೃತಿಯ ಸುಂದರವಾದಂತಹ ರಮಣೀಯವಾಗಿರುವಂತಹ ಈ ಸರೋವರಕ್ಕೆ ಸ್ನಾನಕ್ಕೋಸ್ಕರವಾಗಿ ನಾನು ಹೋದೆ, ತಾಯಿಯೊಂದಿಗೆ ಹೋದೆ. ಏಕಸ್ಮಿಶ್ಚ ಪ್ರದೇಶೇ ಝಟಿತಿ ವನಾನಿಲೇನ ಉಪನೀತಂ ಅಹಮಹಮಿಕೆಯ ಮಧುಕರ ಕುಲೈಹಿ ಅನುಬದ್ಧಮಾನಂ ಅನಾಘ್ರಾತಪೂರ್ವಂ ಅಮಾನುಷ ಲೋಕೋಚಿತಂ ಕುಸುಮಗಂಧಂ ಅಭ್ಯಜಿಗ್ರಂ. ಇಲ್ಲಿ ಹೇಳ್ತಾ ಇರುವಂಥದ್ದು ಒಂದು ನಡೆದ ಘಟನೆಯನ್ನು ಹೇಳ್ತಾ ಇದ್ದಾರೆ. ಏಕಸ್ಮಿಶ್ಚ ಪ್ರದೇಶೇ, ಯಾವುದೋ ಒಂದು ಪ್ರದೇಶದಿಂದ, ಝಟಿತಿ ಆ ಕ್ಷಣದಲ್ಲಿಯೇ, ವನ ಅನಿಲೇನ ಉಪನೀತ, ವನ ಪ್ಲಸ್ ಅನಿಲ ವನಾನಿಲ, ವನ ಪ್ಲಸ್ ಅನಿಲ ವನಾನಿಲ, ಅನಿಲೇನ ಉಪನೀತಂ, ಅನಿಲೇನೋಪನೀತಂ, ಅನಿಲೇನ ಉಪನೀತಂ, ಅನಿಲೇನೋಪನೀತಂ ಗುಣಸಂಧಿ ಆಗಿದೆ. ವನ ಅಂದರೆ ಕಾಡು, ಅನಿಲ ಅಂತಂದರೆ ವಾಯು ಗಾಳಿ, ಉಪನೀತಂ ಅಂತಂದರೆ ಹೊತ್ತು ತಂದ. ಆ ಕ್ಷಣದಲ್ಲಿ ಆ ಪ್ರದೇಶದಲ್ಲಿ ಗಾಳಿ, ತಂಗಾಳಿ ಬೀಸಿದೆ. ಆ ಗಾಳಿ ಹೊತ್ತು ತಂದಂತಹ ಗಾಳಿಯಲ್ಲಿ ಇವಿಷ್ಟು ಇದ್ದು ಏನಿದ್ದು, ಅಹಮಹಮಿಕೆಯ ಮಧುಕರ ಕುಲೈಹಿ ಅನುಬದ್ಧಮಾನಂ ಅನಾಘ್ರಾತಪೂರ್ವಂ ಅಮಾನುಷ ಲೋಕೋಚಿತಂ ಕುಸುಮಗಂಧಂ ಅಭ್ಯಜಿಗ್ರಂ. ಅನ್ವೆ ಆ ತಾತ್ಪರ್ಯವನ್ನು ಹೇಗೆ ಮಾಡಬೇಕು? ಇಷ್ಟೇ, ಸ್ನಾನಕ್ಕೆ ಹೋಗಿದ್ದೆ, ಪರಿಮಳವನ್ನು ಆಘ್ರಾಣಿಸಿದೆ, ಕುಸುಮಗಂಧಂ ಹೂವಿನ ಪರಿಮಳವನ್ನು ಆಘ್ರಾಣಿಸಿದನು, ಕುಸುಮಗಂಧಂ ಅಭ್ಯಜಿಘ್ರಂ, ಅಭ್ಯಜಿಘ್ರಂ ಅಂತಂದರೆ ಆಘ್ರಾಣಿಸಿದನು ಅಂತ ಮಾಡಿದೆನು ಅಂತ ಅರ್ಥ. ಆ ಒಂದು ಕುಸುಮಗಂಧ ಹೇಗಿತ್ತು ಅಂತ ಕೇಳಿದ್ರೆ,
ಯಾರು ತಂದಿದ್ದು ಅಂತ ಕೇಳಿದ್ರೆ ಕಾಡಿನ ಗಂಗಾಳಿ ಹೊತ್ಕೊಂಡು ಬಂದಿದೆ. ಹಾಗೆಯೇ ಆ ಗಾಳಿಯೊಂದಿಗೆ ಅಹಮಹಾಮಿಕೆಯ ನಾನು ಮೊದಲು ನಾನು ಮೊದಲು ಎನ್ನುವ ಅತ್ಯುತ್ಸಾಹದಿಂದ ಮಧುಕರ ಕುಲೈಹಿ, ಮಧು ಕರೋತಿತಿ ಮಧುಕರ, ಮಧುವನ್ನು ನಿರ್ಮಾಣ ಮಾಡ್ತದೆ, ಸಂಗ್ರಹಿಸ್ತದೆ, ಅದು ಮಧುಕರ. ಯಾವುದು ಮಧುಕರ ಅಂತ ಕೇಳಿದ್ರೆ ದುಂಬಿ. ಮಧುಕರ ಕುಲೈಹಿ, ಆ ಒಂದು ದುಂಬಿಯ ಗೂಡು, ಜೇನಿನ ಗೂಡು ಅನುಬದ್ಧಮಾನ್, ಒಂದಕ್ಕೊಂದು ಶೃಂಖಲೆಯಾಗಿ ಕೂಡಿಕೊಂಡಿದೆ, ಒಟ್ಟೊಟ್ಟಿಗೆ ಹಾರಿ ಬರ್ತಾ ಇದೆ, ಅದನ್ನು ಸೇವಿಸಬೇಕು ಅಂಥೇಳಿ. ಅನಾಘ್ರಾತಪೂರ್ವಂ ನ ಆಘ್ರಾತಂ ಅನಾಘ್ರಾತಂ, ಹಿಂದೆಂದೂ ಸೇವಿಸದೇ ಇರುವ ಅಮಾನುಷ ಲೋಕೋಚಿತಂ, ಮನುಷ್ಯರು ಮನುಷ್ಯರ ಸೇವನೆಗೆ ಸಿಲುಕದೇ ಇರುವ, ಅಂದರೆ ದೇವತೆಗಳು ಸೇವಿಸಲಿಕ್ಕೆ ಯೋಗ್ಯವಾಗಿರುವ ಹಾಗೆ ಅಲ್ವಾ. ಇದು ನಮಗೆಲ್ಲ ಸೇರಿದ್ದಲ್ಲೇ, ದೊಡ್ಡವರಿಗೆ ಸೇರಿದ್ದು ಅಂತ ಹೇಳ್ತಾರೆ ದೊಡ್ಡವರು. ಹಾಗೆಯೇ ಇಲ್ಲೂ ಕೂಡ ಅಮಾನುಷ ಲೋಕೋಚಿತಂ ಅಂತಂದರೆ ಮನುಷ್ಯರ ಕೈಗೆ ಅಟುಕದೇ ಇರುವ, ಮನುಷ್ಯರ ಸೇವನೆಗೆ ಸಿಲುಕದೇ ಇರುವ, ಅಂದರೆ ದೇವತೆಗಳ ಸೇವನೆಗೆ ಯೋಗ್ಯವಾಗಿರುವ ಅಮಾನುಷ ಲೋಕೋಚಿತಂ ಅಂತಂದರೆ ಹಾಗೆ. ಅದಕ್ಕಾಗಿ ಏನು ಹೇಳ್ತಾನೆ, ಕುಸುಮಗಂಧಂ ಅಭ್ಯತಿಗ್ರಂ, ದೇವತೆಗಳ ಸೇವನೆಗೆ ಯೋಗ್ಯವಾಗಿರುವಂತಹ ಕುಸುಮಗಂಧವನ್ನು ಆಘ್ರಾಣಿಸಿದೆನು. ಆ ಕ್ಷಣ ಸ್ನಾನಕ್ಕೆ ಹೋದಂತಹ ಸಂದರ್ಭದಲ್ಲಿ ಆ ಕ್ಷಣದಲ್ಲಿಯೇ ಕಾಡಿನ ಗಾಳಿ ಹೊತ್ತು ತಂದ ಅತ್ಯುತ್ಕಟತೆಯಿಂದ ಜೇನಿನ ಗೂಡುಗಳು, ಕುಲಗಳು ಅಥವಾ ಸಂಕುಲಗಳು, ಜೇನಿನ ಸಂಕುಲಗಳು ಹಿಂಬಾಲಿಸುತ್ತಿರುವ, ಹಿಂದೆಂದೂ ಸೇವಿಸದೇ ಇರುವ, ಅಮಾನುಷ ಲೋಕೋಚಿತವಾಗಿರುವ ಹೂವಿನ ಗಂಧವನ್ನು ಆಘ್ರಾಣಿಸಿದೆನು. ಪರೀಕ್ಷೆಯಲ್ಲಿ ಕಿಂ ಕಸ್ಯ ಗಂಧಂ ಅಜಿಗ್ರಂ ಅಂತ ಕೇಳ್ತಾರೆ, ಯಾವುದರ ಗಂಧವನ್ನು ಆಘ್ರಾಣಿಸಿದಳು ಅಂತ ಕೇಳಿದರೆ ಕುಸುಮ ಗಂಧಂ. ಕುತಃ ಅಯಮಿತಿ ಉಪಾರೂಢ ಕುತೂಹಲಾಚ ಅಹಂ ಮುಕುಲಿತ ಲೋಚನ ತೇನ ಕುಸುಮಗಂಧೇನ, ತೇನ ಕುಸುಮಗಂಧೇನ ಮಧುಕರೈಹಿ ಮಧುಕರೈವ ಆಕೃಷ್ಯಮಾಣ ಕತಿಚಿತ್ ಪದಾನಿ ಗತ್ವ ಹರ ನಯನ ಹುತಾಶನ ಇಂಧನೀಕೃತ ಮದನ ಶೋಕ ವಿಧುರಂ ವಸಂತಮಿವ ತಪಸ್ಯಂತಂ ಅಖಿಲ ಮಂಡಲ ಪ್ರಾಪ್ತ್ಯರ್ಥಂ ಈಶಾನ ಶಿರಃ ಶಶಾಂಕಮಿವ ಧೃತವ್ರತಂ ಅಯುಗ್ಮ ಲೋಚನಂ ವಶೀಕರ್ತು ಕಾಮಂ ಕಾಮಮಿವ ಸನಿಯಮಂ ತಪಸ್ತಡಾಗ ಕಮಲಿನೀ ಮೃಣಾಲೇನೇವ ಯಜ್ಞೋಪವೀತೇನಾಲಂಕೃತಂ ಏಕೇನ ಸನಾಲ ಬಕುಲ ಫಲಾಕಾರಂ ಕಮಂಡಲುಂ ಅಪರೇಣ ಮಕರಕೇತು ವಿನಾಶ ಶೋಕ ಹೃದಿತಯ ರತೇರಿವ ಬಾಷ್ಪ ಜಲ ಬಿಂದುವಿ ಆರಚಿತಾಂ ಸ್ಫುಟಿಕಾಕ್ಷ ಮಾಲಿಕಾಂ ಕರೇಣ ಕಲಯಂತಂ ಅಲಂಕಾರಮಿವ ಬ್ರಹ್ಮಚರ್ಯಸ್ಯ ಯೌವನಮಿವ ಧರ್ಮಸ್ಯ ವಿಲಾಸಮಿವ ಸರಸ್ವತ್ಯಾಹ ಸಂಕೇತಸ್ಥಾನಮಿವ ಸರ್ವಶ್ರುತೀನಾಂ ಮಧುಮಾಸಮಿವ ಕುಸುಮ ಧವಲ ತಿಲಕ ಭೂತಿ ಭೂಷಿತ ಮುಖಂ ಆತ್ಮಾನುರೂಪೇಣ ಸವಯಸ ಅಪರೇಣ ತಾಪಸ ಕುಮಾರೇಣ ಅನುಗತಂ ಅತಿ ಮನೋಹರಂ ಸ್ನಾನಾರ್ಥಮಾಗತಂ ಮುನಿಕುಮಾರಕಂ ಅಪಶ್ಯಂ, ಮುನಿಕುಮಾರಕಂ ಅಪಶ್ಯಂ. ತಾತ್ಪರ್ಯ ಅಷ್ಟೇ, ಸ್ನಾನಕ್ಕೆ ಹೋದ ಸಂದರ್ಭದಲ್ಲಿ ಮುನಿಕುಮಾರಕನನ್ನು ನೋಡಿದೆನು, ಅದನ್ನು ಈ ರೀತಿಯಾಗಿ ವರ್ಣಿಸಿದ್ದಾರೆ. ಮುನಿಕುಮಾರಕನನ್ನು ನಾನು ನೋಡಿದೆ, ಆ ಲೋಕೋಚಿತವಾಗಿರುವಂತಹ ಅಂದರೆ ದೇವತೆಗಳು ಸೇವಿಸಲಿಕ್ಕೆ ಯೋಗ್ಯವಾಗಿರುವಂತಹ ಕುಸುಮ ಗಂಧವನ್ನು ಆಘ್ರಾಣಿಸಿದೆ. ಕುತಃ ಅಯಂ ಇತಿ ಉಪಾರೂಢ ಕುತೂಹಲ, ಎಲ್ಲಿಂದ ಬರುವಂಥದ್ದು ಅಂಥೇಳಿ, ಈ ಪರಿಮಳ ಯಾವ ಕಡೆಯಿಂದ ಬರ್ತಾ ಇದೆ ಅಂಥೇಳಿ ನನಗೆ ಕುತೂಹಲ ಉಂಟಾಯಿತು. ಆದ್ದರಿಂದ ಆ ಉಂಟಾದಂಥ ಕುತೂಹಲತೆಯಿಂದ ಚಾಹಂ, ಚ ಪ್ಲಸ್ ಅಹಂ, ಚಾಹಂ ಸವರ್ಣ ದೀರ್ಘ ಸಂಧಿಯಾಗಿದೆ. ಅಹಂ ಅಂತಂದರೆ ನಾನು, ಮುಕುಲಿತ ಲೋಚನ, ಮುಕುಲಿತೆ ಲೋಚನೆ ಯಸ್ಯಾಸ, ಅರಳಿದ ಕಣ್ಣುಳ್ಳವಳಾಗಿ, ಕುತೂಹಲ ಉಂಟಾದಾಗ ಮುಖ ಅರಳುತ್ತದೆ, ಹಾಗೆ ಕಣ್ಣುಗಳು ಕೂಡ ಹಸನಾಗ್ತವೆ. ಅದೇ ರೀತಿಯಲ್ಲಿ ಯಾವ ಕಡೆಯಿಂದ ಬಂದಿರಬಹುದು ಅಂತೇಳಿ ಅತ್ಯಂತ ಕುತೂಹಲದಿಂದ ಅರಳಿದ ಕಣ್ಣುಳ್ಳವಳಾಗಿ ಆದಂತಹ
ನಾನು ತೇನ ಕುಸುಮಗಂಧೇನ ಆ ಒಂದು ಹೂವಿನ ಪರಿಮಳದಿಂದ ಮಧುಕರೀವ ಆಕೃಷ್ಯಮಾಣ ಮಧುಕರಿ ಮಧುಕರ ಪುಲ್ಲಿಂಗ ಮಧುಕರಿ ಸ್ತ್ರೀಲಿಂಗ ಜೇನನ್ನು ಸಂಗ್ರಹಿಸುವಂಥದ್ದು ಮಧುಕರಿಯಂತೆ ಹೆಣ್ಣು ದುಂಬಿಯಂತೆ ಸಾಮಾನ್ಯವಾಗಿ ವೈಜ್ಞಾನಿಕವಾಗಿ ವಿಶ್ಲೇಷಣೆಯನ್ನು ಮಾಡ್ತಾರೆ ಹೆಣ್ಣು ದುಂಬಿ ಜೇನುತುಪ್ಪವನ್ನು ಸಂಗ್ರಹಿಸುತ್ತದೆ ಅಂತ ಆದ್ದರಿಂದ ಮಧುಕರೀವ ಆಕೃಷ್ಯಮಾಣ ಹೆಣ್ಣು ದುಂಬಿಯಂತೆ ಆಕರ್ಷಣೆಗೆ ಒಳಗಾಗಿರುವ ಕಥಿಚಿತ್ ಪದಾನಿಗತ್ವ ಸ್ವಲ್ಪ ಹೆಜ್ಜೆಯನ್ನು ಮುಂದಿಟ್ಟು ಮುಂದೆ ಸಾಗಿದೆ ಸ್ವಲ್ಪ ಹೆಜ್ಜೆಯನ್ನು ಇಟ್ಟು ಮುಂದೆ ಸಾಗಿದೆ ಆಗ ಮುನಿಕುಮಾರಕಂ ಅಪಶ್ಯಂ ಸ್ವಲ್ಪ ಹೆಜ್ಜೆ ಮುಂದೆ ಹೋದಾಗ ಮುನಿಕುಮಾರಕನನ್ನು ನೋಡಿದೆ ಆ ಮುನಿಕುಮಾರಕ ಹೇಗೆ ಕಂಡ ಅನ್ನೋದನ್ನು ಈ ಒಂದು ಪ್ಯಾರದಲ್ಲಿ ವರ್ಣಿಸ್ತಾನೆ ಹರನಯನ ಹುತಾಶನ ಇಂದನೀಕೃತ ಮದನ ಶೋಕ ವಿದುರಂ ವಸಂತಮಿವ ತಪಸ್ಯಂತಂ ಹರ ನಯನ ಇದೆಲ್ಲೂ ಕೂಡ ಒಗಟನ್ನು ಬಿಡಿಸಿದಾಗ ಬಿಡಿಸಬೇಕು ಹರ ನಯನ ಹರ ಅಂತಂದ್ರೆ ಶಿವ ಶಿವನ ನಯನ ಕಣ್ಣು ಹುತಾಶನ ಮೂರನೇ ಕಣ್ಣು ಹುತಾಶನ ಅಂತ ಹೇಳಿದ್ರೆ ಹುತ ಅಂತಂದರೆ ಕೊಟ್ಟಿದ್ದನ್ನು ಸ್ವೀಕರಿಸುವವನು ಅವನು ಅಗ್ನಿ ಮೂರನೇ ಕಣ್ಣಾಗಿರುವಂತಹ ಅಗ್ನಿ ಅಂತ ಕರೀತಾರೆ ಸೂರ್ಯ ಚಂದ್ರ ಅಗ್ನಿ ಅಂತಾರೆ ಮೂರನೇ ಕಣ್ಣಿನ ಅಗ್ನಿ ಸ್ವರೂಪ ಅಂತೇಳಿ ಶಿವನ ಮೂರನೇ ಕಣ್ಣಿಗೆ ಉಲ್ಲೇಖವನ್ನು ಮಾಡ್ತಾರೆ ಆದ್ದರಿಂದ ಇಂಧನೀಕೃತ ಆ ಮೂರನೇ ಕಣ್ಣಿಗೆ ಇಂಧನೀಕೃತ ಇಂಧನ ಅಂತಂದರೆ ಉರುವಲಾಗಿರುವ ಮದನ ಶೋಕ ವಿದುರಂ ವಸಂತಮಿವ ತಪಸ್ಯಂತಂ ಮದನ ಶೋಕ ವಿದುರಂ ವಸಂತಮಿವ ತಪಸ್ಯಂತಂ ಅಂದರೆ ಮೂರನೆಯ ಕಣ್ಣಿಗೆ ಬಲಿಯಾದಂತಹ ಆಹಾ ಇಂಧನವಾಗಿರುವಂತಹ ಮದನ ಶೋಕ ವಿದುರಂ ಮದನ ಶೋಕವನ್ನು ಕಳೆದುಕೊಂಡು ಮದನ ಶೋಕವನ್ನು ಕಳೆದುಕೊಂಡು ವಿದುರನಾಗಿರುವ ವಸಂತನೋ ಎನ್ನುವಂತೆ ವಸಂತಕಾಲ ಶೃಂಗಾರದ ಪ್ರತೀಕ ಆದರೆ ಈ ಮುನಿಯನ್ನು ನೋಡಿದರೆ ಅಂದರೆ ಕಾಮ ಕ್ರೋಧ ಇವುಗಳನ್ನೆಲ್ಲ ಕಳೆದುಕೊಂಡ ಇವುಗಳಿಂದ ದೂರನಾಗಿರುವ ಮುನಿಯೋ ವಸಂತಕಾಲವೋ ಎನ್ನುವಂತೆ ತಪಸ್ಸಂತನು ತಪಸ್ಸಿನಿಂದ ಮೈದೆಳೆದು ಬಂದಿರುವ ಅಥವಾ ಈ ವಸಂತಕಾಲ ವಿದುರನ ರೂಪವನ್ನು ಹೊಂದಿ ಮೈದೆಳೆದು ನಿಂತರೆ ಈ ತಪಸ್ವಿಯಾಗಿ ಕಾಣ್ತದೆ ಅರ್ಥ ಮದನ ಶೋಕ ವಿದುರಂ ವಸಂತಮಿವ ಮನ್ಮಥನಂತೆ ಅಥವಾ ಬಯಕೆಗಳನ್ನು ಕಳೆದುಕೊಂಡಿರುವ ವಿದುರನೋ ಎನ್ನುವಂತೆ ಇರುವ ವಸಂತಮಿವ ತಪಸ್ಸಂತಂ ವಿದುರನಾಗಿ ತಪಸ್ಸಿಗಾಗಿ ಮೈದೆಳೆದು ಬಂದಿರುವ ವಸಂತಕಾಲದಂತೆ ಮತ್ತೊಮ್ಮೆ ಹೇಳ್ತೇನೆ ನೋಡಿ ಶಿವನ ಮೂರನೆಯ ಕಣ್ಣಾದಂತಹ ಅಗ್ನಿಯಿಂದ ದಹನವಾಗಿರುವ ಮದನ ಶೋಕ ವಿದುರಂ ಮದನ ಮನ್ಮತ ಅಗ್ನಿ ಶಿವನ ಮೂರನೇ ಕಣ್ಣಿಗೆ ಬಲಿಯಾಗಿದ್ದಾನೆ ಆಹಾರವಾಗಿದ್ದಾನೆ ಆಹುತಿಯಾಗಿದ್ದಾನೆ ಕಾಮದೇವ ಅಂತ ಕರೀತಾರೆ ಮದನನನ್ನು ಅವನನ್ನು ಕಳೆದುಕೊಂಡಿರುವ ವಸಂತಕಾಲ ತಪಸ್ಸಂತಂ ತಪಸ್ಸಿಗಾಗಿ ಈಗ ತಪಸ್ಸಿಗಾಗಿ ಮೈದೆಳೆದು ಬಂದಿರುವಂತೆ ಕಾಮವನ್ನು ಬಯಕೆಗಳನ್ನು ಕಳೆದುಕೊಂಡು ತಪಸ್ಸಿಗಾಗಿ ಮೈದೆಳೆದು ಬಂದಿರುವ ವಸಂತಕಾಲವೋ ಎನ್ನುವಂತೆ ಕಾಮಕ್ರೋಧಗಳನ್ನು ಕಳೆದುಕೊಂಡು ತಪಸ್ಸಿಗಾಗಿ ಮೈದೆಳೆದು ಬಂದಿರುವ ವಸಂತಮಿವ ವಸಂತಕಾಲವೋ ಎನ್ನುವಂತೆ ಅಖಿಲ ಮಂಡಲ ಪ್ರಾಪ್ತ್ಯರ್ಥಮೀಶಾನ ಶಿರಃ ಶಶಾಂಕಮಿವ ಧೃತವ್ರತಂ
ನಿಯಮಕ್ಕೆ ಬದ್ಧನೂ ಆಗಿರುವ, ಧೃತವ್ರತ ಮಂತ್ರ ನಿಯಮಕ್ಕೆ ಬದ್ಧನಾಗಿರುವ, ಯಾವುದಕ್ಕೆ? ಅಖಿಲ ಮಂಡಲ ಪ್ರಾಪ್ತಾರ್ಥಂ. ಅಖಿಲ ಅಂತಂದರೆ ಸರ್ವ, ಎಲ್ಲ ಅಂತರ್ಥ. ಇಡೀ ಭೂಲೋಕವನ್ನು, ಇಡೀ ಲೋಕವನ್ನು ಪಡೆಯುವುದಕ್ಕೋಸ್ಕರ ಈಶಾನ ಶಿರ, ಈಶಾನ ಅಂತಂದರೆ ಈಶ್ವರ, ಈಶ್ವರನ ಶಿರ ಅಂತಂದರೆ ತಲೆ, ಶಶಾಂಕಮಿವ ಧೃತವ್ರತಂ, ಶಿವನ ತಲೆಯಲ್ಲಿ ಕುಳಿತುಕೊಂಡಿರುವ ಶಶಾಂಕ ಅಂತಂದರೆ ಚಂದ್ರ ಅಂತರ್ಥ, ಚಂದ್ರನೋ ಎನ್ನುವಂತೆ ನಿಯಮಕ್ಕೆ ಬದ್ಧನೂ ಆಗಿರುವ. ಚಂದ್ರ ಇನ್ನೂ ಕೂಡ ಇಳಿದಿಲ್ಲ, ಶಿವನ ತಲೆ ಮೇಲೆ ಇದ್ದಾನೆ. ಅಖಿಲ ಯಾವಾಗ ಅವನಿಗೆ ಸರ್ವಲೋಕಗಳ ಪ್ರಾಪ್ತಿ ಆಗ್ತದೆಯೋ ಆವಾಗ ಆತನ ತಲೆಯಿಂದ ಇಳಿತಾನೆ. ಅಯುಗ್ಮಲೋಚನಂ ವಶೀಕರ್ತು ಕಾಮಂ ಕಾಮಮಿವ ಸನಿಯಮಂ. ಅಯುಗ್ಮಲೋಚನಂ ವಶೀಕರ್ತು ಕಾಮಂ, ಯುಗ್ಮ ಅಂತಂದರೆ ಎರಡು ಅಂತರ್ಥ, ಸಮಸಂಖ್ಯೆ. ಅಯುಗ್ಮ ಅಂತಂದರೆ ಬೆಸ ಸಂಖ್ಯೆ. ಅಯುಗ್ಮಲೋಚನಂ ವಶೀಕರ್ತು ಕಾಮಂ, ಮೂರು ಕಣ್ಣುಳ್ಳವನು ಶಿವ. ಅಯುಗ್ಮಲೋಚನ ಅಂತಂದರೆ ಶಿವ ಅಂತರ್ಥ, ಮೂರು ಕಣ್ಣಿದೆ ಅವನಿಗೆ, ಬೆಸ ಸಂಖ್ಯೆಯ ಕಣ್ಣುಗಳಿವೆ. ಆದ್ದರಿಂದ ಅಯುಗ್ಮಲೋಚನಂ ವಶೀಕರ್ತು ಕಾಮಂ, ಅವನನ್ನು ವಶಪಡಿಸುವುದಕ್ಕೋಸ್ಕರ, ಶಿವನನ್ನು ವಶಪಡಿಸುವುದಕ್ಕೋಸ್ಕರವಾಗಿ ಕಾಮಮಿವ ಸನಿಯಮಂ, ಕಾಮಮಿವ ಸನಿಯಮಂ, ಹೀಗೆ ರೀತಿಯಲ್ಲಿ ಮನ್ಮಥನಂತೆ ನಿಯಮಕ್ಕೆ ಬದ್ಧನೂ ಆಗಿರುವ, ನಿಯಮಕ್ಕೆ ಬದ್ಧನಾಗಿರುವ. ತಪಸ್ತಡಾಗ ಕಮಲಿನಿ ಮೃಣಾಲೇನೇವ ಯಜ್ಞೋಪವೀತೇನ ಅಲಂಕೃತಂ. ತಪಃ ಏವ ತಡಾಗ, ತಡಾಗ ಅಂತಂದರೆ ಸರೋವರ ಅಂತರ್ಥ. ತಪಸ್ಸೆಂಬ ಸರೋವರದಲ್ಲಿ ಈ ತಪಸ್ಸಿನು ಕಮಲಿನೀ ಮೃಣಾಲೇನೇವ ಯಜ್ಞೋಪವೀತೇನ ಅಲಂಕೃತಂ. ಈ ತಪಸ್ವಿ ಯಜ್ಞೋಪವೀತೇನ ಅಲಂಕೃತಂ, ಯಜ್ಞೋಪವೀತಿಯಿಂದ ಅಲಂಕರಿಸಲ್ಪಟ್ಟಿದ್ದಾನೆ. ಆ ಯಜ್ಞೋಪವೀತ ಯಾವುದರಿಂದ ಅಲಂಕರಿಸಲ್ಪಟ್ಟಿದೆ ಅಂತ ಕೇಳಿದ್ರೆ, ಯಾವ ರೀತಿಯಾಗಿ ಕಾಣ್ತಾ ಇದೆ ಅಂತ ಕೇಳಿದ್ರೆ, ಪ್ರಕೃತಿಯ ಸೂಕ್ಷ್ಮತೆ ಇವೆಲ್ಲವೂ ಕೂಡ. ತಡಾಗ ಅಂತಂದರೆ ಸರೋವರ, ಕಮಲಿನಿ ಮೃಡಾಲ, ಆ ಒಂದು ಕಮಲದ ಗಿಡ ಇದೆಯಲ್ಲ ಕೆರೆಯಲ್ಲಿ, ಅರಳಿ ನಿಂತಿರುವಂಥ ಕಮಲದ ಸಸ್ಯ ಇದೆ, ಅದು ಒಂದು ನಾಳ ಇರುತ್ತದೆ. ಆ ಎಲೆಯ ಬುಡಭಾಗದಿಂದ ಕಾಂಡ ಅಂತೇನು ಕರೀತೇವೆ, ಅದನ್ನು ಕತ್ತರಿಸಿದಾಗ ಅದರೊಳಗೆ ಒಂದು ದಪ್ಪದಾದಂಥ ಒಂದು ಬಿಳಿಯ ದಾರ ಕಾಣಿಸ್ತದೆ, ಪ್ರಕೃತಿ ಸೂಕ್ಷ್ಮತೆ. ಅದನ್ನು ಮೃಣಾಲ ಅಂತ ಕರೀತಾರೆ, ಅದನ್ನು ಮೃಣಾಲ ಅಂತ ಕರೀತಾರೆ. ಇಲ್ಲಿ ಅದನ್ನು ಹೇಳಲಿಕ್ಕೆ ಹೊರಟಿರುವಂಥದ್ದು ಮೃಣಾಲೇವ ಮೃಣಾಲ ಬಿಸತಂತು ಅಂತ ಕರೀತಾನೆ. ತಾವರೆಯ ದಂಟಿನ ಬಿಳಿಯ ತಂತು, ಅದು ತಾವರೆಯ ದಂಟಿನ ಬಿಳಿಯ ತಂತು, ಅದನ್ನು ಮೃಣಾಲ ಅಂತ ಕರೀತಾನೆ. ಆ ಒಂದು ಬಿಳಿಯ ತಂತನ್ನು ಯಜ್ಞೋಪವೀತವನ್ನಾಗಿ ತೊಟ್ಟಿದ್ದಾನೆಯೋ ಅಥವಾ ಅಲಂಕರಿಸಲ್ಪಟ್ಟಿದ್ದಾನೆಯೋ ಎನ್ನುವಂತೆ, ಅಷ್ಟು ಸುಂದರವಾಗಿ ಯಜ್ಞೋಪವೀತ ಗೋಚರಿಸ್ತಾ ಇದೆ. ಏಕೇನ ಸನಾಲ ಬಕುಲ ಫಲಾಕಾರಂ ಕಮಂಡಲು, ಒಂದು ಕೈಯಲ್ಲಿ ಸನಾಲ ಬಕುಲ ಫಲಾಕಾರ, ಬೇಲದ ಹಣ್ಣು. ಬಕುಲ ಅಂತಂದರೆ ಬೇಲ ಅಂತ ಅರ್ಥ. ಆ ಬೇಲದ ನಾಲ ಅಂತಂದರೆ ನಲ್ಲಿ, ಕಾಕ್ ಆ ರೀತಿ ಅಂತ, ನೀರು ಬೀಳುವಂತಹ ಒಂದು ಕಮಂಡಲು ಈ ರೀತಿಯಾಗಿ ಗೋಚರಿಸ್ತಾ ಇದೆ. ನೀರು ಬೀಳುವಂತಹ ನಲ್ಲಿಯ ಒಂದು ತುದಿ ಭಾಗ ಹೇಗಿರುತ್ತದೆಯೋ ಆ ರೀತಿಯಾದಂತಹ ಕಮಂಡಲು, ಅದು ಅದರ ಸಹಿತವಾಗಿದೆ. ನಲ್ಲಿಯ ತುದಿಯ ಸಹಿತವಾಗಿ ಆ ರೀತಿಯಾಗಿರುವಂಥದ್ದು, ನೀರು ಬೀಳುವ ಆನೆಯ ಕೊಂಬಿನಂತೆ ಕಾಣಿಸ್ತದೆ. ಅದನ್ನು ನಾಲ ಅಂತ ಕರೆದ, ಆನೆಯ ಸೊಂಡಿಲಿನಂತೆ ಇರ್ತದೆ, ತುದಿಯ ಭಾಗದಂತೆ ಇರ್ತದೆ ಅದು, ಕಮಂಡಲಿನ ತುದಿಯ ಭಾಗ. ಆ ಕಮಂಡಲು ಯಾವ ರೀತಿಯಲ್ಲಿದೆ ಅಂತ ಕೇಳಿದ್ರೆ, ಬಕುಲ ಫಲಾಕಾರ, ಬೇಲದ ಹಣ್ಣು, ಬಕುಲದ ಹಣ್ಣಿನ ಆಕೃತಿಯನ್ನು ಹೊಂದಿರುವ ಕಮಂಡಲುವನ್ನು ಹಿಡಿದವನಾಗಿ, ಒಂದು ಕೈಯಲ್ಲಿ ನಾಲ ಸಹಿತವಾಗಿರುವ ಬಕುಲದ ಹಣ್ಣಿನ ಆಕೃತಿಯನ್ನು ಹೊಂದಿರುವ ಕಮಂಡಲುವನ್ನು ಹಿಡಿದವನಾದ. ಅಪರೇಣ ಇನ್ನೊಂದು ಕೈಯಲ್ಲಿ ಮಕರ ಕೇತು ವಿನಾಶ ಶೋಕ ಹೃದಿತಯ ರಥೇರಿವ ಬಾಷ್ಪಜಲ ಬಿಂದುವಿ ಆರಚಿತಾಂ
ಸ್ಫಟಿಕಾಕ್ಷಮಾಲಿಕಾಂ ಕರೇಣ ಕಲಯಂತಂ. ಅಪರೇಣ ಇನ್ನೊಂದು ಕೈಯಲ್ಲಿ ಏನು ಹಿಡಿದಿದ್ದಾನೆ ಮಕರಕೇತು ವಿನಾಶ ಶೋಕ ರುದಿತಯ. ಮಕರಕೇತು ಅಂತಂದರೆ ಮನ್ಮಥ ಅಂತರ್ಥ, ಮನ್ಮಥ ಅಂತರ್ಥ. ಮಕರಕೇತುಗೆ ಇನ್ನೊಂದು ಪರ್ಯಾಯ ಶಬ್ದ ಮನ್ಮಥ, ಕಾಮದೇವ. ಮನ್ಮಥನನ್ನು ವಿನಾಶ ಶೋಕ ಹೃದಯ, ಶಿವ ತನ್ನ ಮೂರನೇ ಕಣ್ಣಿನಿಂದ ನಾಶವನ್ನು ಮಾಡ್ತಂತ ಕಥಾವಾಗ ಓದ್ತೇವೆ. ಅವನ ಮರಣದಿಂದ ಶೋಕ ಹೃದಯ ಉಂಟಾದ ದುಃಖದಿಂದ ರತಿ, ಮನ್ಮಥನ ಹೆಂಡತಿಯ ಹೆಸರು ರತಿದೇವಿ, ಆ ಒಂದು ಅದಕ್ಕೆ ಬಹಳ ದುಃಖ ಆಗಿದೆ ತನ್ನ ಗಂಡನನ್ನು ಕಳೆದುಕೊಂಡು. ಅದರಿಂದ ಕಣ್ಣೀರು ಹರಿದಿದೆ. ಆ ಒಂದೊಂದು ಯಾವಾಗಲೂ ನೋಡಿ ಕವಿಯ ಕಲ್ಪನೆಗಳು, ಸ್ಫಟಿಕದ ಮಣಿ ಪರಿಶುದ್ಧತೆಯ ಸಂಕೇತ, ಹಾಗೆ ಕಣ್ಣೀರು ಕೂಡ ಪರಿಶುದ್ಧತೆಯ ಸಂಕೇತ. ಕಣ್ಣಿನಲ್ಲಿ ಯಾವ ಕಲ್ಮಶ, ಕಣ್ಣೀರಿನಲ್ಲಿ ಯಾವ ರೀತಿಯ ಕಲ್ಮಶಗಳು ಕೂಡ ಇರೋದಿಲ್ಲ. ಆದ್ದರಿಂದ ಏಕೇನ ಸನಾಲ ಬಕುಲ ಫಲಾಕಾರಂ ಕಮಂಡಲಂ ಅಪರೇಣ ಮಕರ ಕೇತು ವಿನಾಶ ಶೋಕ ಹೃದಿತಯ ರಥೇರಿವ ಬಾಷ್ಪಜಲ ಬಿಂದುಬಿಹಿ ಆರಚಿತಾಂ ಸ್ಫಟಿಕಾಕ್ಷ ಮಾಲಿಕಾಂ. ಬಾಷ್ಪಜಲ ಬಿಂದುಬಿಹಿ, ಕಣ್ಣೀರಿನ ಬಿಂದುವಿನಿಂದ ರಚಿಸಲ್ಪಟ್ಟಂತಹ, ನಿರ್ಮಾಣವಾಗಿರುವ ಸ್ಫಟಿಕಾಕ್ಷ ಮಾಲಿಕಾಂ, ಸ್ಫಟಿಕದ ಮಾಲೆಯನ್ನು ಕರೇಣ ಕಲಯಂತಂ ಒಂದು ಕೈಯಲ್ಲಿ ಹಿಡಿದಿದ್ದಾನೆ. ಅದು ಆ ಕಡೆ ಈ ಕಡೆ ಹೋಗ್ತಾ ಇದೆ, ವಾಲುತ್ತಾ ಇದೆ, ಸ್ಥಿರವಾಗಿ ನಿಂತಿಲ್ಲ. ಹೀಗೆ ರೀತಿಯಲ್ಲಿ ಅದನ್ನಿಲ್ಲಿ ಹೇಳ್ತಾ ಇದ್ದಾನೆ. ಆ ಒಂದು ಸ್ಫಟಿಕದ ಮಾಲೆ ರತಿಯ ಕಣ್ಣೀರಿಂದ ನಿರ್ಮಾಣವಾಗಿದೆಯೋ ಎನ್ನುವಂತೆ ಮನ್ಮಥನನ್ನು ಕಳೆದುಕೊಂಡು ದುಃಖಿಸಿ ಬಂದಿರುವ ರತಿಯ ಕಣ್ಣೀರಿನಿಂದ ನಿರ್ಮಾಣವಾಗಿರುವ ಸ್ಫಟಿಕದ ಮಾಲೆಯೋ ಎನ್ನುವಂತೆ ಕೈಯಲ್ಲಿ ಧರಿಸಿದ್ದಾನೆ. ಅದು ಚಲಿಸ್ತಾ ಇದೆ, ಚಂಚಲವಾಗಿರುವಂತಹ ಕಲಯಂತಮ್ ಅಂತಂದರೆ ಹಾಗೆ, ಚಂಚಲವಾಗಿರುವ ಮಾಲೆಯನ್ನು ಕೈಯಲ್ಲಿ ಧರಿಸಿದ್ದಾನೆ ಇನ್ನೊಂದು ಕೈಯಲ್ಲಿ. ಇದು ಏನು ಕಾಣ್ತಾ ಇದೆ? ಅಲಂಕಾರಮಿವ ಬ್ರಹ್ಮಚರ್ಯಸ್ಯ ಬ್ರಹ್ಮಚರ್ಯಕ್ಕೆ ಅಲಂಕಾರ ಭೂಷಣವೋ ಎನ್ನುವಂತೆ ಎಲ್ಲ ಅನ್ನು ತೊಟ್ಟಿರುವಂತಹ ಯಜ್ಞೋಪವೀತ ಆಗಿರಬಹುದು, ಕೈಯಲ್ಲಿ ಹಿಡಿದಿರುವಂತಹ ಕಮಂಡಲು ಆಗಿರಬಹುದು, ಇನ್ನೊಂದು ಕೈಯಲ್ಲಿ ಹಿಡಿದಿರುವಂತಹ ಸ್ಫಟಿಕದ ಮಾಲೆ ಆಗಿರಬಹುದು, ಇದು ಉಳಿದ ಗೃಹಸ್ಥರಿಗೋ ಬೇರೆ ಬೇರೆಯವರಿಗೆ ಬೇರೆ ಬೇರೆ ರೀತಿಯ ಅಲಂಕಾರದ ವಸ್ತುಗಳಿವೆ. ಆದರೆ ಇವನು ಹಿಡಿದಿರುವಂಥದ್ದು ಬ್ರಹ್ಮಚರ್ಯಸ್ಯ ಅಲಂಕಾರಮಿವ ಬ್ರಹ್ಮಚರ್ಯಸ್ಯ ಬ್ರಹ್ಮಚರ್ಯಕ್ಕೆ ಅಲಂಕಾರವೋ ಎನ್ನುವಂತೆ ಯೌವನಮಿವ ಧರ್ಮಸ್ಯ. ಇನ್ನೊಂದು ಮಗ್ಗಲಿಂದ ನೋಡಿದ್ರೆ ಇಷ್ಟು ಸುಂದರವಾಗಿ ಆತನು ಗೋಚರಿಸ್ತಾ ಇದ್ದಾನೆ ಅಂತಂದರೆ ಇದು ಯೌವನದ ಧರ್ಮ, ಅವನ ಧರ್ಮ ಅಲ್ಲ ಇದು, ಇದು ಯೌವನದ ಧರ್ಮವೋ ಎನ್ನುವಂತೆ. ವಿಲಾಸಮಿವ ಸರಸ್ವತ್ಯಾಹ, ಜ್ಞಾನವನ್ನು ನೋಡಿದರೆ ಜ್ಞಾನದ ಸಂಕೇತ ಇತ್ತನ ಒಂದು ವಿಲಾಸಭೂಮಿ, ಸರಸ್ವತಿಯ ವಿಲಾಸಭೂಮಿಯೋ ಎನ್ನುವಂತೆ, ವಿಲಾಸವೋ ಎನ್ನುವಂತೆ, ಸರಸ್ವತಿಯ ವಿಲಾಸವೋ ಎನ್ನುವಂತೆ. ಸಂಕೇತ ಸ್ಥಾನವಿವ ಸರ್ವಶ್ರುತೀನ, ನಾಲ್ಕು ವೇದಗಳ ಒಂದು ಸೂಚಕ ಸ್ಥಾನವೋ ಎನ್ನುವಂತೆ, ಸಂಕೇತ ಸ್ಥಾನವೋ ಎನ್ನುವಂತೆ. ನಾಲ್ಕು ವೇದಗಳನ್ನು ಕೂಡ ಅಧ್ಯಯನ ಮಾಡಿ ಮುಗಿಸಿದ್ದಾನೆ ಅಂತ ಅರ್ಥ, ಜ್ಞಾನದ ಆಗರ ಇದು ಅಂತ ಅರ್ಥ. ಹೀಗೆ ರೀತಿಯಲ್ಲಿ ಮಧುಮಾಸಮಿವ ಕುಸುಮ ಧವಲ ತಿಲಕ ಭೂತಿ ಭೂಷಿತ ಮುಖಂ, ಮಧುಮಾಸಮಿವ ಮಧುಮಾಸವೋ ಎನ್ನುವಂತೆ ಮುಖ ಕಾಣ್ತಾ ಇದೆ. ಯಾಕೆ? ಇದನ್ನೆಲ್ಲ ತೊಟ್ಟಿದ್ದಾನೆ. ಕುಸುಮ ಹೂವಿದೆ ಮುಖದಲ್ಲಿ, ಧವಲ ಪರಿಶುಭ್ರವಾಗಿರುವ ಧವಲ ಅಂತಂದರೆ ತಿಲಕವನ್ನು ಧರಿಸಿದ್ದಾನೆ, ಪರಿಶುದ್ಧವಾದಂತಹ ತಿಲಕವನ್ನು ಇಟ್ಕೊಂಡಿದ್ದಾನೆ. ತಿಲಕ ಭೂತಿ ವಿಭೂತಿಯನ್ನು ತೊಟ್ಟಿದ್ದಾನೆ. ಭೂಷಿತ ಮುಖಂ, ಇದೇ ಅವನಿಗೆ ಭೂಷಣಪ್ರಾಯವಾಗ್ತಾ ಇದೆ ಆ ಮುಖದಲ್ಲಿ ಕುಸುಮವನ್ನು, ಹೂವನ್ನು ತೊಟ್ಕೊಂಡಿದ್ದಾನೆ. ಬಹುಶಃ ಕಿವಿಯ ಮೇಲೆ ಹೂವನ್ನು ಸೂಡಿದ್ದಾನೆ, ತಿಲಕವನ್ನು ಇಟ್ಕೊಂಡಿದ್ದಾನೆ, ಶುಭ್ರವಾದಂಥ ತಿಲಕವನ್ನು ಇಟ್ಕೊಂಡಿದ್ದಾನೆ, ವಿಭೂತಿಯನ್ನು ತೊಟ್ಟಿದ್ದಾನೆ. ಇದು ಭೂಷಣವಾಗಿ ತೋರ್ತಾ ಇದೆ, ಅಲಂಕಾರವಾಗಿ ಕೊಂಡು ತೋರ್ತಾ ಇದೆ. ಈ ಅಲಂಕಾರ ವಸಂತಕಾಲವು ಅಂತ ಅನ್ನಿಸ್ತಾ ಇದೆ ಇತನ ಮುಖದಲ್ಲಿ. ಹೇಗೆ ಆ ವಸಂತಕಾಲ ಅಚ್ಚೋದ ಸರವನ್ನು ವ್ಯಾಪಿಸಿದೆಯೋ ಹಾಗೆ
ಇವನಲ್ಲಿಯೂ ಕೂಡ ಅದು ವ್ಯಾಪಿಸಿದೆಯೋ ಎನ್ನುವಂತೆ ಆತ್ಮಾನುರೂಪೇಣ ಸವಯಸ ಅಪರೇಣ ತಾಪಸ ಕುಮಾರೇಣ ಅನುಗತಂ, ತನ್ನ ರೂಪಕ್ಕೆ ತನ್ನ ವಯಸ್ಸಿಗೆ ಅನುರೂಪವಾಗಿರುವಂತಹ ಇನ್ನೊಬ್ಬ ಕುಮಾರನೊಂದಿಗೆ ಅತಿ ಮನೋಹರಂ ಅತ್ಯಂತ ಮನೋಹರನಾಗಿ ಕಾಣ್ತಾ ಇರುವ ಸ್ನಾನಾರ್ಥಮಾಗತಂ ಮುನಿಕುಮಾರಕಂ ಅಪಶ್ಯಂ, ಸ್ನಾನಕ್ಕೋಸ್ಕರವಾಗಿ ಬರ್ತಾ ಇರುವಂತಹ ಇನ್ನೊಬ್ಬ ಮುನಿಕುಮಾರನೊಂದಿಗೆ ಬರ್ತಾ ಇರುವಂತಹ ಮುನಿಕುಮಾರಕನನ್ನು ನಾನು ನೋಡಿದೆನು. ಹೀಗೆ ಈ ರೀತಿಯಾಗಿ ನಾನು ಮುನಿಕುಮಾರನನ್ನು ನೋಡಿದೆನು ಎನ್ನುವುದನ್ನು ಈ ರೀತಿಯಾಗಿ ವರ್ಣಿಸಿದ್ದಾರೆ. ಮುಂದಿನ ಅವಧಿಯಲ್ಲಿ ಮುಂದೆ ಏನಾಯಿತು ಅನ್ನೋದನ್ನು ಅಧ್ಯಯನ ಮಾಡೋಣ. ಧನ್ಯವಾದ.